ಮಧುಗಿರಿ ತಾಲೂಕು ಆಡಳಿತ ಹಾಗೂ ತಾಲೂಕು ಕನಕ ಕುರುಬರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ದಾಸ ಶ್ರೇಷ್ಠ ಕವಿ ಕನಕದಾಸರವರ 531ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಧುಗಿರಿ ಪಟ್ಟಣದ ಮಾಲಿ ಮರಿಯಪ್ಪ ರಂಗಮಂದಿರದಲ್ಲಿ ಆಚರಿಸಲಾಯಿತು. ಅನುಭವದ ಅಮೃತದ ಮೂಲಕ ಎಲ್ಲವನ್ನ ತ್ಯಾಗ ಮಾಡಿ ಸಮಾಜಕ್ಕೆ ಕೊಡುಗೆಗಳನ್ನು ನೀಡಿರುವಂತಹ ಮಹನೀಯರನ್ನ ಸ್ಮರಿಸುವಂತಹ ಕಾರ್ಯವನ್ನ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಕನಕದಾಸರು ಸಮಾಜದಲ್ಲಿನ ಲೋಪದೋಷಗಳನ್ನು ಹಾಡಿನ ಮೂಲಕ ದಾಸ ಪದ್ಯಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸಿ ಮಹಾತ್ಮರೆನಿಸಿಕೊಂಡಿದ್ದಾರೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ಹೇಳಿದರು. ಅನುಭವದ ಅಮೃತದ ಮೂಲಕ ಸಮಾಜವನ್ನ ಎಲ್ಲವನ್ನು ತ್ಯಾಗ ಮಾಡಿ ಸಮಾಜವನ್ನ ತಿದ್ದುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ನಿಜಕ್ಕೂ ಅವರನ್ನ ಸ್ಮರಿಸಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟಪಟ್ಟೆ. ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಲೋಪದೋಷಗಳನ್ನ ತಮ್ಮ ಹಾಡುಗಳ ಮೂಲಕ ದಾಸ್ಯ ಪದಗಳ ಮೂಲಕ ಜನರಿಗೆ ಅರಿವನ್ನು ಕೊಟ್ಟಂತ ಪುಣ್ಯಾತ್ಮ ಮಹಾತ್ಮ ಅವರು ಸಹ ಹೇಳಿದ್ರು ಸಹ ತಪ್ಪಾಗಲ್ಲ. ಒಂದು ಕಡೆ ಅವರ ಇವತ್ತು ಸಹ ಅವರ ಸಾಹಿತ್ಯ ಏನಿದೆ, ಅವರ ದಾಸ ಸಾಹಿತ್ಯ ಪ್ರಸ್ತುತವಾಗಿದೆ ಅಂತಕ್ಕಂಥ ಮಾತನ್ನ ಹೇಳಿ ಇಷ್ಟಪಡ್ತೇನೆ. ಲೋಕಸಭಾ ಸದಸ್ಯ ಎಸ್ಪಿ ಮುದ್ದನ್ಮೇಗೌಡ ಮಾತನಾಡಿ, ತಮ್ಮ ಜೀವನದ ಅನುಭವಗಳನ್ನ ದಾಸ ಸಾಹಿತ್ಯ ಹಾಗೂ ಕೀರ್ತನೆಗಳ ಮೂಲಕ ಜನರಿಗೆ ತಲುಪಿಸುವಂತಹ ಕಾರ್ಯಗಳನ್ನ ಅನೇಕ ದಾಸರು ಮಾಡಿದ್ದಾರೆ. ಅವರೆಲ್ಲರಲ್ಲಿಯೂ ಶ್ರೇಷ್ಠರಾದವರು ಕನಕದಾಸರು. ಇವರು ತಮ್ಮ ಜೀವನಾಮೃತ ಅನುಭವಗಳನ್ನ ಸಮಾಜಕ್ಕೆ ತಿಳಿಯುವ ಪ್ರಯತ್ನ ಮಾಡಿದ್ದು ದಾಸರು ಹೇಳಿ ಹೋಗಿರುವ ಅನುಭವಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಹೇಳಿದರು. ಭಾಷೆಯಲ್ಲಿ ಜನಸಾಮಾನ್ಯರಿಗೆ ತಲುಪತಕ್ಕಂತಹ ನಿಟ್ಟಿನಲ್ಲಿ ಸಂದೇಶಗಳನ್ನು ನೀಡಿದ್ದಾರೆ. ಕುಲಕುಲಗಳನ್ನು ಒಡೆದಾಡದಲ್ಲಿ ನಿಮ್ಮ ಕುಲದ ನೆಲೆಯಲ್ಲಿ ನಾನು ಬರಲಿಲ್ಲ. ಎಷ್ಟು ಸರಳವಾಗಿದೆ ನೋಡಿ, ನಾವಿವತ್ತು ಜಾತಿ ಪದ್ಧತಿಗಳಲ್ಲಿ ಸಿಕ್ಕಾಕೊಂಡು ಏನು ರಾಜಕೀಯ ಸಂಘರ್ಷಗಳು ಸಾಮಾಜಿಕ ಸಂಘರ್ಷಗಳು ಇವೆಲ್ಲವೂ ನಮ್ಮ ದಿನನಿತ್ಯ ನೋಡ್ತಾ ಇದ್ದೀವಿ. ಈ ಮಹಾನುಭಾವ ಆ ಕಾಲದಲ್ಲೇ ಇದನ್ನ ಪೂಜೆ ಮಾಡಿದ್ರು ನೋಡಿ. ನಾವಿವತ್ತು ಕುಲ ಜಾತಿಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಕೊಂಡವಾಡಿ ತಿಮ್ಮಯ್ಯ, ಎಪಿಎಂಸಿ ಅಧ್ಯಕ್ಷ ಎಂಬಿ ಮರಿಯಣ್ಣ, ಕನಕ ಕುರುಬರ ಸಂಘದ ಅಧ್ಯಕ್ಷ ಎಲ್ ಲಿಂಗಪ್ಪ, ಸಿಪಿಐ ಅಂಬರೀಶ್, ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ಎನ್ ಮಹಾಲಿಂಗೇಶ್ ಸೇರಿದಂತೆ ಇತರರು ಹಾಜರಿದ್ದರು.